ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಗೌರಿ ಗಣೇಶ ಎಲ್ಲರಿಗೂ ಸಕಲ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಭಗವಂತ ಗೌರಿ ಗಣೇಶ ಹಬ್ಬದ ನಿಮಿತ್ತ ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲಿ, ರೈತರಿಗೆ ಸುಖ ಸಿಗಲಿ, ದೇಶಕ್ಕೆ ಯಾವುದೋ ಒಂದು ಭೂಕಂಪ ಸುನಾಮಿ ಯಾವುದೋ ಒಂದು ರೋಗ ಬರಬಾರ್ದು ಅಂತ ಹೇಳಿ ಶ್ರೀ ಗಣೇಶ ದೇವರಿಗೆ ಮತ್ತು ಗೌರಿ ಗಣೇಶ ದೇವರಿಗೆ ಬೇಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ಬೆಳಗಾವಿಯ ನಗರದ ಖಡಕ್ನಲ್ಲಿಯ ಗಣೇಶೋತ್ಸವ ಆಚರಣೆಗೆ 74 ವರ್ಷಗಳು ಪೂರ್ಣಗೊಂಡಿದ್ದು ಸಚಿವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಬೆಳಗಾವಿಯ ಕುಂದಾನಗರಿಯಲ್ಲಿ ಐತಿಹಾಸಿಕ ಖಡಕ್ನಲ್ಲಿಯ ಗಣೇಶೋತ್ಸವ ಆಚರಣೆಗೆ 74 ವರ್ಷಗಳು ಪೂರ್ಣವಾಗಿದ್ದು 75ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಮಂಡಳದ ಕಾರ್ಯಕರ್ತರು ಅತಿ ವಿಜೃಂಭಣೆಯಿಂದ ಡೊಳ್ಳು ಕುಣಿತ, ಕುದುರೆ ಸವಾರಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೇವೇಗೌಡ, ಶ್ರೀ ಅಥ್ವೈನ್ ಟ್ರಾಮಾ ಸೆಂಟರ್ ಹಾಸ್ಪಿಟಲ್ ಬೆಳಗಾವಿ. ನಮ್ಮ ನಾಡಿನ ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ನಮಸ್ಕಾರ. ಖಡಕ್ನಲ್ಲಿಯ ಶ್ರೀ ಗಣೇಶ ಮೂರ್ತಿ ಬೇಲಿ ಲೇಪಿತ ವಿಷ್ಣು ವಿನಾಯಕ ಮೂರ್ತಿಯನ್ನು ಬರಮಾಡಿಕೊಂಡರು. ಈ ಮೆರವಣಿಗೆ ಹೇಮೋ ಕಾಲೋನಿ ಚೌಕದಿಂದ ಪ್ರಾರಂಭವಾಗಿ ಧರ್ಮವೀರ ಸಂಭಾಜಿ ವೃತ್ತ, ಕಿರ್ಲೋಸ್ಕರ್ ರಸ್ತೆ, ಸಮಾಧಿವಿ ಗಲ್ಲಿ, ಕಾಕ್ತಿ ವೇಸ್ ರಸ್ತೆ, ಖಡಕ್ಗಲ್ಲಿಯ ಕಾರ್ಯಕರ್ತರು, ಹಿರಿಯರು, ನಾಗರಿಕರು, ಮಹಿಳೆಯರು, ಮಹಿಳಾ ಮಂಡಳ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ಪ್ಯಾಟ್ಸನ್ ಚಿಟ್ಸ್ ಹಾಗೂ ಪ್ಯಾಟ್ಸನ್ ಮಲ್ಟಿಪರ್ಪಸ್ ಸವಾರ್ ಸಂಘ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ರು. ಬೆಳಗಾವಿ ಉತ್ತರ ಶಾಸಕರಾದ ರಾಜು ಸೇಠ್, ಮಾಜಿ ಶಾಸಕರಾದ ಅನಿಲ್ ಬೆನ್ಕೆ, ಬಿಜೆಪಿ ಮುಖಂಡರಾದ ಮುರುಗೇಂದ್ರ ಗೌಡ ಪಾಟೀಲ್, ಖಡಕ್ನಲ್ಲಿಯ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.